ಶ್ರೀಗುರುಭ್ಯೋ ನಮಃ ಶ್ರೀ ಗುರುಗಣಾಧಿಪತಯೇ ನಮಃ ಶ್ರೀ ಸರಸ್ವತೇ ನಮಃ ಶ್ರೀ ವನಿತೆಯರಸನೆ ವಿಮಲರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರದಾತಾರ ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರ ನಾರಾಯಣ ಕಾವುದಾನತ ಜನವ ಗದುಗಿನ ವೀರ ನಾರಾಯಣ ನಮಿಷಿ ನಾರಾಯಣನ ನರಣ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯರ ಮರಳಿ ಪೀಳುವುದು ಜಯವ. ಕಾವ್ಯಸ್ಪಂದನದ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಅರಣ್ಯ ಪರ್ವದಲ್ಲಿ ಕುಮಾರವ್ಯಾಸ ಭಾರತದ ಈ ಭಾಗದಲ್ಲಿ ಇವತ್ತು ಕರ್ಣಾದಿಗಳ ಬಳಸಿನಲ್ಲಿರುವಂತಹ ಕೌರವ ತನ್ನ ಮನಸ್ಥಿತಿ ಏನು ಎನ್ನುವುದನ್ನು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಧೃತರಾಷ್ಟ್ರ ಕೊಡುವಂತಹ ಉತ್ತರ, ಅಡವಿಯಲ್ಲಿರುವಂತಹ ಪಾಂಡವರಿಗೆ ಏನು ಸಂಕಷ್ಟ ಬಂದು ಒದಗಿದೆ ಎನ್ನುವುದನ್ನು ಒಬ್ಬ ಬ್ರಾಹ್ಮಣನ ಮುಖಾಂತರ ಕೇಳಿ ಬಹಳಷ್ಟು ನೊಂದುಕೊಳ್ತಾ ಇದ್ದಾನೆ. ತಮ್ಮನ ಮಕ್ಕಳಿಗೆ ಅಡವಿಯಲ್ಲಿ ಈ ರೀತಿಯ ಒಂದು ದುರಿತ ಉಂಟಾಗಿದಲ್ಲ, ಅದನ್ನು ಹೇಗೆ ಅವರು ಸಹಿಸಿಕೊಂಡಿರ್ತಾರೆ, ಅವರು ಹಾಗೆ ಕಷ್ಟದಲ್ಲಿರುವಾಗ ನಾವಿಲ್ಲಿ ಸುಖದಲ್ಲಿದ್ದೇವಲ್ಲ, ಇದೇ ಖೇದ, ಇದಲ್ಲದೆ ಮತ್ತೇನು ಅಂತ ಅವನು ಆ ಶಕುನಿ ಕರ್ಣರಲ್ಲಿ ಹೇಳ್ತಾನಂತೆ. ಅವರು ಅಡವಿಯಲ್ಲಿ ದುಷ್ಟರಾದಂತಹ ರಕ್ಕಸರ ಒಂದು ಬಳಸಿನಲ್ಲಿ ಸಂಕಷ್ಟವನ್ನು ಪಡಬೇಕು ಅಂತ ಇದ್ದರೆ ಆ ವರ್ತಮಾನವನ್ನು ಕೇಳಿ ನನಗೆ ಮನಸ್ಸಿನಲ್ಲಿ ವೇದನೆ ಆಗದೇ ಇರ್ತದೆಯೇ ಅಂತ ಪ್ರಶ್ನೆ ಮಾಡ್ತಾನೆ. ಮುಂದೆ ಈ ಕುಮಾರಕರಲ್ಲಲೇ ಈ ಕುಮಾರಕಲ್ಲಲೇ ಕುಂತಿ ಕುಮಾರರು ನವೆವುತ್ತಿದ್ದರೆ ಸಾಕು ಸಾಕಳಲೇಕೆ ಸತ್ವಾದಿತರು ಸಜ್ಜನರು ಸಾಕು ಸಾಕಳಲೇಕೆ ಸತ್ವಾದಿಕರು ಸಜ್ಜನರು ಈ ಕುರು ಕ್ಷಿಪತಿಯೊಳಗನ್ಯ ಈ ಕೆಲವಲುಂಟೆ ಕ್ಷಿತಿಪತಿಯೊಳನ್ಮಾಯಿಕ ಲವರುಂಟೆ ವಿಚಾರಿಸಿ ಶೋಕವನು ಬಿಡಿ ಬಯಲ ಡೊಂಬೇಕೆಂದನ ಶಕುನಿ ಶಕುನಿ ಶೋಕವನು ಬಿಡಿ. ಪಾಂಡವರ ಕುರಿತಾಗಿ ಖೇದವನ್ನು ತಾಳಿದ್ದಾನೆ ಧೃತರಾಷ್ಟ್ರ ಎನ್ನುವುದನ್ನು ಕೇಳಿದಂತಹ ಶಕುನಿ ಅವನ ಮನಸ್ಥಿತಿಯನ್ನು ಪರಿವರ್ತನೆ ಮಾಡುವುದಕ್ಕಾಗಿ ಹೇಳ್ತಾ ಇದ್ದಾನೆ. ಮಹಾರಾಜ, ಪಾಂಡವರ ಕುರಿತಾಗಿ ಚಿಂತನೆ ಮಾಡ್ತಾ ಇದ್ದೀರಿ ನೀವು. ಕುಮಾರಕರಲ್ಲಲೇ ಸ್ಥಿತಿಯಲ್ಲಿ ಏನುಂಟು ಅಂತ ಆಲೋಚನೆ ಮಾಡದೆ ದೂರದಲ್ಲಿರುವವರ ಬಗ್ಗೆ ನೀವು ಯೋಚನೆ ಮಾಡ್ತೀರಿ. ಹಾಗೆ ನಿನ್ನ ಹತ್ತಿರದಲ್ಲಿರುವಂತಹ ನಿನ್ನ ಸ್ವಂತದ ಮಕ್ಕಳಲ್ವೇ, ಅವರಲ್ಲದ್ರೆ ಇವರಿಗೆ ಆ ಸ್ಥಿತಿ ಬರ್ತಾ ಇತ್ತು. ಅಂದರೆ ನಾವಾಗಿ ಏನು ಮಾಡಿದ್ದಲ್ಲ, ಅವರಾಗಿ ಬರಿಸಿಕೊಂಡದ್ದು. ಪಾಂಡವರು ಅಡವಿಗೆ ಹೋಗಬೇಕಾದದ್ದು ಅವರ ಪ್ರಾರಂಭ, ಅದನ್ನು ಚಿಂತಿಸುವುದನ್ನು ಬಿಟ್ಟು ಇಲ್ಲಿರುವಂತಹ ನಿನ್ನ ಮಕ್ಕಳು ಯಾವ ಸ್ಥಿತಿಯಲ್ಲಿದ್ದಾರೆ ಯೋಚನೆ ಮಾಡು. ಜೂಜಾಟದಲ್ಲಿ ಸೋತು ಹೋದವರು ಪಾಂಡವರು. ಪಾಂಡವರ ಕುರಿತಾಗಿ ಖೇದವನ್ನು ತಾಳಿದ್ದಾನೆ ಧೃತರಾಷ್ಟ್ರ ಏನು ಬಯಸ್ತಾರೆ, ಅವರೇನು ಅನ್ಯಾಯ ಮಾಡಿದ್ದಾರೆ, ಅವರು ಹೊಡೆದೋಡಿಸಿದ್ದು ಏನೂ ಅಲ್ಲ, ಅವರು ಒಪ್ಪಿಕೊಂಡ ಹಾಗೆ ಆಟ ಆಡಿದ್ದಾರೆ, ಸೋತಿದ್ದಾರೆ, ಹೋಗಿದ್ದಾರೆ, ಅದರ ಬಗ್ಗೆ ಯೋಚನೆಯನ್ನು ಮಾಡುವುದನ್ನು ಬಿಡಿ. ನೀವು ನಿಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ಪ್ರೀತಿಯಿಂದ ನೋಡಿಕೊಳ್ಳಬಹುದು, ಅವರು ಯಾವ ರೀತಿಯ ಮನಸ್ಥಿತಿಯಲ್ಲಿ ಇಲ್ಲಿ ಇದ್ದಾರೆ ಅಂತ ಆಲೋಚನೆ ಮಾಡಿ. ಹೋದವರ ಬಗ್ಗೆ ನೀವು ದುಃಖ ಮಾಡುತ್ತಾ ನಿಮ್ಮವರನ್ನು ನೀವು ದೂರ ಮಾಡಿದರೆ ಅದರಿಂದ ಆಗುವಂಥ ಆಪತ್ತು ಬಹಳ ದೊಡ್ಡದು, ಹಾಗಾಗಿ ಯೋಚನೆ ಮಾಡಬೇಡಿ ಅಂತ ಹೇಳಿ ಅವರಿಗೆ ಸಮಾಧಾನದ ಮಾತುಗಳನ್ನು ಆ ಶಕುನಿ ಹೇಳ್ತಾನೆ.
ವಿಷಯಲಂಪಟರಕ್ಷಲೀಲ ವ್ಯಸನಕೋ ಸುಗವತ್ತೆಯಿಟ್ಟರು ವಿಷಯಲಂಪಟರಕ್ಷಲೀಲಾ ವ್ಯಸನಗೋ ಸುಗ ಒತ್ತೆಯಿಟ್ಟರು ವಸುಮತಿ ಅನ್ಯಾಯ ಉಂಟೇ ವಸುಮತಿ ಅನನ್ಯಾಯ ಉಂಟೆ ನಿನ್ನ ಮಕ್ಕಳಲ್ಲಿ ಉಸುರಲಂದೇ ಸತ್ಯವನೋ ಉಸುರಲಂದ ಸತ್ಯವನು ಪಾಲಿಸಲು ಹೊಕ್ಕರು ಅರಣ್ಯವನು ಹೊಕ್ಕರ ಅರಣ್ಯವನು ತದ್ವ್ಯಸನ ಫಲಭೋಗಿಗಳಿಗೆ ಅಳಲುವಿರೇಕೆ ನೀವು ಅಳಲುವಿರೇಕೆ ತದ್ವ್ಯಸನ ಭೋಗಿಗಳಿಗೋಸ್ಕರವಾಗಿ ನೀವು ಅಳಲುವುದೇಕೆ. ನೋಡಿ ಹೇಗೆ ವಿಷಯವನ್ನು ತಮಗಾಗುವಂತೆ ತಿರುಗಿಸಿಕೊಳ್ಳುತ್ತಾನೆ ಶಕುನಿ ಅಂತ. ಅದಕ್ಕೆ ಶಕುನಿ ಬುದ್ಧಿ ಅಂತ ಹೇಳುವುದು. ಮಹಾರಾಜ, ನೀವು ಪಾಂಡವರ ಬಗ್ಗೆ ಯೋಚನೆ ಮಾಡ್ತೀರಿ, ಆದರೆ ಅವರು ತಮ್ಮ ವ್ಯಸನಕ್ಕೋಸ್ಕರವಾಗಿ ಎಲ್ಲವನ್ನು ಕಳೆದುಕೊಂಡಿದ್ದಾರೆ. ಜೂಜಾಟಕ್ಕೆ ಬಂದಿರತಕ್ಕಂಥ ಅವರನ್ನು ನಾವು ಸೋಲಿಸಿದಲ್ಲ, ಅವರು ಸೋತದ್ದು. ಇಲ್ಲದೇ ಇದ್ದರೆ ಧರ್ಮರಾಜನಿಗೆ ಆ ಜೂಜಿನ ಚಟ ಏಕೆ? ಚಟ ಇರಲಿ ಅಪ್ಪ, ಸುಹೃತ್ ಜೂಜು ಅಂತ ಇರಲಿ, ಅದರ ಬದಲಾಗಿ ಪಣವನ್ನಿಟ್ಟು ಎಲ್ಲವನ್ನು ಕಳ್ಕೊಂಡಿದ್ದಾನೆ, ವಸುಮತಿಯನ್ನು ಸೋತಿದ್ದಾನೆ. ಅವನಿಗಾಗಿ ಬಿಟ್ಟುಕೊಟ್ಟಂತಹ ಇಂದ್ರಪ್ರಸ್ಥ ಇವತ್ತು ಅವನದಾಗಿ ಉಳಿಯಲಿಲ್ಲ. ಒಮ್ಮೆ ಸೋತಾಗಾದರೂ ಬುದ್ಧಿ ಬರಬೇಕು ಅವನಿಗೆ, ಮತ್ತೆ ಮತ್ತೆ ಒತ್ತೆ ಇಟ್ಟ. ಕೊನೆಗೆ ಐವರ ಅರಸಿಯಾದಂಥ ದ್ರೌಪದಿಯನ್ನು ಒತ್ತೆ ಇಡಲಿಕ್ಕೆ ಹೋಗಿದ್ದಾನೆ ಅವ. ಅಂದರೆ ಈ ದುರ್ವ್ಯಸನ ಎನ್ನುವಂಥದ್ದು ಮನುಷ್ಯನನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡುತ್ತದೆ ಎನ್ನುವುದಕ್ಕೆ ಅವ ಸಾಕ್ಷಿ. ಅವನ ದುರ್ವ್ಯಸನದಿಂದಾಗಿ, ಅವನ ಚಟದಿಂದಾಗಿ ಪಾಂಡವರು ಅಡವಿ ಪಾಲಾದರು. ನಾವಾಗಿ ಅವರನ್ನು ನುಗ್ಗಿದ್ದಲ್ಲ, ತಮ್ಮ ಸತ್ಯವನ್ನು ಪಾಲಿಸುವುದಕ್ಕೆ ಬೇಕಾಗಿ ಜೂಜಿನಲ್ಲಿ ಏನು ನಿರ್ಣಯವನ್ನು ಮಾಡಿದೋ ಅದಕ್ಕನುಗುಣವಾಗಿ ಅದರ ಪಾಲನೆಗೋಸ್ಕರವಾಗಿ 12 ವರ್ಷಗಳ ವನವಾಸವನ್ನು ಅನುಭವಿಸುವುದಕ್ಕೆ ಹೋದಂಥ ಅವರ ಬಗ್ಗೆ ನೀವು ಯೋಚನೆ ಮಾಡುವುದು ಯಾಕೆ? ಹೋಗಲಿ, ಅವರು ಅರಣ್ಯವಾಸವನ್ನು ಅನುಭವಿಸಲಿ. ಅನುಭವಿಸಿದ ನಂತರ ಒಂದು ವೇಳೆ ಬಂದರೆ ಅದರ ಬಗ್ಗೆ ಯೋಚನೆ ಮಾಡಿದ್ದೀರಾ ಕೇಳ್ತಾನೆ. ಅವರು ಕುಹಕೋಪಾಯದಲ್ಲಿ ಕೌರವರ ಕೆಡಿಸದೆ ಮಾನರ ಅರ್ಜುನ ಪವನ ಜರ ಭಾಷೆಗಳ ಮರೆದಿರೆ ಜೂಜು ಸಭೆಯೊಳಗೆ ಅವರು ಸುಜನರು ನಿಮ್ಮವರು ಕಳರವರು ಸದಮಲ ಸಾಧುಗಳು ಕೌರವರು ಸಾಧುಗಳೆಂದು ತೋರಿತೆ ನಿಮ್ಮ ಚಿತ್ತದಲ್ಲಿ ಸಾಧುಗಳೆಂದು ತೋರಿತೆ ನಿಮ್ಮ ಚಿತ್ತದಲ್ಲಿ ಮಹಾರಾಜ, ನಿಮಗೆ ಸುಮ್ಮನೆ ಕೂತುಕೊಂಡು ಏನೇನೋ ಯೋಚನೆಗಳು ಬರ್ತಾ ಇದ್ದಾವೆ. ನಿಮ್ಮ ಸ್ಥಿತಿಯಲ್ಲೇ ಅದು ಸರಿ, ಹಾಗಂತ ಸರಿಯಾದ ದಿಕ್ಕಿನಲ್ಲಿ ನೀವು ಆಲೋಚನೆ ಮಾಡಿದ್ದೀರೋ? ಜೂಜಿನ ಸಭೆಯಲ್ಲಿ ಏನು ನಡೆದಿದೆ ಅಂತ ಯೋಚನೆ ಮಾಡಿ. ಜೂಜು ಅವರೊಪ್ಪಿ ನಮ್ಮೊಟ್ಟಿಗೆ ಸೇರಿಕೊಂಡದ್ದು, ಸೋತದ್ದು ಎಲ್ಲರ ಸಮ್ಮುಖದಲ್ಲಿ. ಸೋತ ಬಳಿಕ ಆ ಸಭೆಯಲ್ಲಿ ಭೀಮನೋ ಅಥವಾ ಅರ್ಜುನನೋ ಮಾಡಿಕೊಂಡ ಪ್ರತಿಜ್ಞೆ ಕೇಳಿದ್ದೀರಾ ನೀವು? ಅಂದರೆ ಬಹಳ ದೂರಕ್ಕೆ ನೋಟ ಇಟ್ಟುಕೊಂಡು ಮುಂದೆ ಹೀಗೆ ಮಾಡುತ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಈಗ ಅದರ ಸಮಯವನ್ನೇ ಅವರು ಕಾಯ್ತಾ ಇದ್ದಾರೆ, ಯಾವಾಗ ಅವಕಾಶ ಬರುತ್ತದೆ ನಮ್ಮ ಪ್ರತಿಜ್ಞಾ ಪೂರಣಕ್ಕೆ ಅಂತ. ದುರ್ಯೋಧನನ್ನು ಕೊಲ್ಲುತ್ತೇನೆ ಅಂತ ಹೇಳಿದ್ದಾನೆ, ದುಶ್ಯಾಸನನ್ನು ಕೊಲ್ಲುತ್ತೇನೆ ಅಂತ ಹೇಳಿದ್ದಾನೆ, ಕರ್ಣನನ್ನು ಕೊಲ್ಲುತ್ತೇನೆ ಅಂತ ಹೇಳಿದ್ದಾನೆ ಅರ್ಜುನ. ಇದೆಲ್ಲವನ್ನು ಕೂಡ ಈಡೇರಿಸಿಕೊಳ್ಳುವಂತಹ ಸಮಯವನ್ನು ಹೊಂಚು ಹಾಕುತ್ತಾ ಇದ್ದಾರೆ. ನೀವು ಬಂಧುತ್ವದಿಂದ ಮಾತಾಡ್ತೀರಿ, ಅವರಿಗೆ ಆ ಬಾಂಧವ್ಯ ಉಂಟೋ? ನೀವು ಹೇಳ್ತೀರಿ ನನ್ನ ಮಕ್ಕಳು ಕೆಟ್ಟವರು, ಅವರು ಒಳ್ಳೆಯವರು, ಅವರು ಸಾಧುಗಳು, ನಮ್ಮ ಮಕ್ಕಳ ಸಾಧುಗಳು, ಈ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬಂದಿದೆ, ಅದನ್ನು ಬಿಟ್ಟು ಯೋಚನೆ ಮಾಡಿ. ಈಗ ನಿಮಗೆ ಹತ್ತಿರವಾಗಿ ಇರಬೇಕಾದವರು ಯಾರು? ನಿಮ್ಮ ಮಕ್ಕಳಲ್ವೇ. ಪಾಂಡವರ ಕುರಿತಾಗಿ ನೀವು ಯಾಕೆ ಯೋಚನೆ ಮಾಡಬೇಕು? ಮುಂದೆ ಒಂದು ವೇಳೆ ಅಂತಹ ಒಂದು ಪರಿಸ್ಥಿತಿ ಬಂದರೆ ಅವರು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಮತ್ತೆ ಮತ್ತೆ ಅವನು ಹೇಳ್ತಾನಂತೆ ಶಕುನಿ.
ಅವರ ವನವಾಸದ ದಿನಗಳು, ಅವರ ವನವಾಸದ ದಿನಗಳು ಅವಗೆ ಸುದಿನ ಸುಖಾನುಭವದ ಅವಧಿ ತುಂಬಿದ ಬಳಿಕ ನೋಡ ಸಾಧುಗಳ ಪರಿಯ. ಆ ಸಾಧುಗಳ ಪರಿಯನ್ನು ನೋಡಿ, ಸಾಧುಗಳ ಪರಿಯ ಇವಗೆ ದುರ್ಯೋಧನನ ಸಾಮ್ರಾಜ್ಯವ ನಿರೀಕ್ಷಿಸುವರ್ತಿಯಲಿ ಪಾಂಡವರ ಹಂಬಲ ಮರೆವುದು ಚಿತ್ತವು ಕರ್ಣ ಹೇಳೆಂದ. ಪಾಂಡವರ ಹಂಬಲ ಮರೆವುದು ಚಿತ್ತವು ಆಗ. ಮಹಾರಾಜ ನೀವು ಯೋಚನೆ ಮಾಡಬೇಕು, ನಾನಾಡುವಂತಹ ಮಾತುಗಳು ಸ್ವಲ್ಪ ಕಹಿ ಅಂತ ನಿಮಗೆ ಅನ್ನಿಸಬಹುದು, ಆದರೆ ನಾನು ಯಾಕೆ ಇದನ್ನು ಹೇಳುತ್ತೇನೆ, ಕೌರವರು ನಿಮ್ಮ ಮಕ್ಕಳು ಅಂದರೆ ನನ್ನ ತಂಗಿಯ ಮಕ್ಕಳು, ನೀವು ನನ್ನ ಭಾವ, ನನ್ನ ಅಳಿಯಂದರಾದಂತಹ ದುರ್ಯೋಧನಾದಿಗಳ ಬಗ್ಗೆ ನನಗೆ ವ್ಯಾಮೋಹ ಇರಲೇಬೇಕಾದದ್ದು, ಅದು ನಿಮ್ಮಲ್ಲಿ ಕಾಣ್ತಾ ಇಲ್ಲ. ನೀವಿನ್ನಾದರೂ ಯೋಚನೆ ಮಾಡಿ, ಪಾಂಡವರು ವನವಾಸಕ್ಕೆ ಹೋಗಿದ್ದಾರೆ ಎನ್ನುವುದು ಈಗ ಸ್ವಲ್ಪ ಸಮಾಧಾನ, ಅವರು ವನವಾಸದಲ್ಲಿರುವಷ್ಟು ದಿನಗಳು ಕೂಡ ನಿಮ್ಮ ಮಕ್ಕಳಿಗೆ ಸುಖದ ದಿನಗಳು, 12 ವರ್ಷದವರೆಗೆ ಏನೂ ಆತಂಕ ಇಲ್ಲ ಅಂತ ಆದಿತ್ತು. ಆದರೆ ಮರಳಿ ಬಂದರೆ ಪರಿಸ್ಥಿತಿ ಬಿಗಡಾಯಿಸ್ತದೆ, ಪಾಂಡವರು ಹಿಂದಿನ ದ್ವೇಷವನ್ನೆಲ್ಲ ಬಡ್ಡಿ ಸಹಿತ ತೀರಿಸ್ತಾರೆ. ಆಗ ಆ ಒಂದು ದೃಶ್ಯವನ್ನು ನೀವು ಆಲೋಚನೆ ಮಾಡಿದರೆ ಪಾಂಡವರ ಕುರಿತಾಗಿ ಕಾರುಣ್ಯ ಭಾವ ಸ್ಫುರಿಸುವುದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳನ್ನು ಉಳಿಸಿಕೊಳ್ಳುವಂಥದ್ದು, ಅವರ ಸುಖವನ್ನು ಸ್ಥಾಯಿಗೊಳಿಸುವ ಬಗ್ಗೆ ನೀವು ಯೋಚನೆ ಮಾಡಬೇಕು. ನನ್ನ ಮನಸ್ಸಿನಲ್ಲಿ ಇರುವಂತಹ ಭಾವ ಏನು ಅಂತ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ ನೀವು. ಇದು ಕೇವಲ ನನ್ನೊಬ್ಬನ ಮಾತಲ್ಲ. ಕರ್ಣ ಏನು ಹೇಳ್ತಿ ನೀನು ಸ್ವಲ್ಪ ಹೇಳು ಅವರಿಗೆ ಅಂತ ಕರ್ಣನ ಮುಖ ನೋಡ್ತಾನಂತೆ. ಆಗ ಕರ್ಣ ಹೇಳ್ತಾನೆ, ಆಹ ಶಕುನಿಯ ಮಾತಿನಲ್ಲಿ, ಶಕುನಿಯ ಮಾತು ಸತ್ಯ, ಶಕುನಿಯ ಮಾತಿನಲ್ಲಿ ಸಂದೇಹವೇ, ಪಾಂಡವರು ಬಂಧು ದ್ರೋಹಿಗಳು ತಮ್ಮ ವಧಿ ತುಂಬಲು ಕೇಡತಹರಂಬ, ಈಹದನು ತಪ್ಪುವುದೇ ನೀವತಿ ಮೋಹದಲ್ಲಿ, ಈಹದನು ತಪ್ಪುವುದೇ ನೀವತಿ ಮೋಹದಲ್ಲಿ, ಬಿಡೆ ಬೀಸಿ ಬಿದ್ದರೆ ಕಾಹುರರು ಕೌರವರ ಕೆಡಿಸುವೆರೆಂದನ ಕರ್ಣಾಗ. ಶಕುನಿಯ ಮಾತು ಎಷ್ಟು ಸತ್ಯ, ಅವರು ಹೇಳಿದ ಅಕ್ಷರಾಕ್ಷರ ಕೂಡ ಬಾರಿ ಸರಿಯಾಗಿದೆ ಅಂತ ಕರ್ಣ ಹೇಳ್ತಾನೆ. ಪಾಂಡವರು ಒಳ್ಳೆಯವರಾಗಿ ನಿಮಗೆ ಕಾಣಿಸ್ತಾರೆ, ಅದವರ ಒಂದು ಮುಖ, ಆದರೆ ಅವರು ಬಂಧು ದ್ರೋಹಿಗಳು. ಇವತ್ತಲ್ಲ ನಾಳೆ ಕೌರವರಿಗೆ ಏನಾದರೂ ಅಪಾಯವನ್ನು ತರುವುದಕ್ಕೆ ಅವರು ಸಿದ್ಧರಾಗಿ ಸನ್ನದ್ಧರಾಗಿದ್ದಾರೆ. ಹಾಗಾಗಿ ಅವರು ಅರಣ್ಯವನ್ನು ಬಿಟ್ಟು ಬರುವಂತಹ ಒಂದು ಸಂದರ್ಭ ಒದಗಿ ಬಂದರೆ ನಮಗೆಲ್ಲ ಅದು ಕೇಳುಗಾಲ ಅಂತ ಲೆಕ್ಕ. ನೀವು ಅದನ್ನು ಯೋಚನೆ ಮಾಡಿ. ಪಾಂಡವರ ಕುರಿತಾಗಿ ವಾತ್ಸಲ್ಯವೋ ಪ್ರೇಮವೋ ನಿಮಗೆ ಇರುವುದು ಸಹಜ, ತಮ್ಮನ ಮಕ್ಕಳು ಅಂತ ಹೇಳಿ, ಆದರೆ ನಿಮ್ಮ ಹೊಟ್ಟೆಯ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು. ಅವರು ಯಾವಾಗ ಅವಸರ ಸಂದರ್ಭ ಸಿಗ್ತದೆ ಅಂತ ಕಾಯ್ತಾ ಇದ್ದಾರೆ ಅಂತವರ ಕುರಿತಾಗಿ ನೀವು ಯೋಚನೆ ಮಾಡದೆ ನಾವು ಸುರಕ್ಷಿತವಾಗಿರುವಂಥ ಬಗೆಯ ಕುರಿತಾಗಿ ಯೋಚನೆ ಮಾಡಿ ಅಂತ ಹೇಳಿ ಒಗ್ಗರಣೆ ಹಾಕ್ತಾನಂತೆ ಶಕುನಿಯ ಮಾತುಗಳಿಗೆ. ಅದನ್ನು ಕೇಳಿದಾಗ ಧೃತರಾಷ್ಟ್ರನಿಗೆ ಹೌದು ಅಂತ ಅನ್ನಿಸ್ತದೆ. ಹೋಗಲ ಪಾಂಡವರ ಚಿಂತೆಯ ನೀಗಿದೆನು,
ಹೋಗಲ ಪಾಂಡವರ ಚಿಂತೆಯ ನೀಗಿದೆನು ನೀವಿನ್ನು ನೆನೆವುದುದ್ಯೋಗವೇನೆ ನಗುತ ನುಡಿದನು ಕರ್ಣ ಶಕುನಿಗಳು ನಗುತ ನುಡಿದರು ಈಗಡಿ ವಿಭವದ ವಿಲಾಸದ ಭೋಗದ ಗಳಿಕೆಗಳ ಈಗಳಿ ವಿಭವದ ವಿಲಾಸದ ಭೋಗದ ಗಳಿಕೆಗಳ ಭುಜದರ್ಪ ಗಮನವರಿದ್ದ ವನದಲ್ಲಿ ಭುಜದರ್ಪ ಗಮನ ಅವರಿದ್ದ ವನದಲ್ಲಿ ತೋರಬೇಕೆನುತ ತೋರಬೇಕೆನುತ ಹೋಗಲಿ ಅವರ ಯೋಚನೆಯನ್ನು ಬಿಟ್ಟೆ ಅಂತ ನಿರಾಳ ಭಾವದಿಂದ ಧೃತರಾಷ್ಟ್ರ ಹೇಳ್ತಾನಂತೆ. ನೀವು ಹೇಳುವುದು ಕೂಡ ಸರಿ. ಯಾಕಂದರೆ ಕೇವಲ ವರ್ತಮಾನದ ಸ್ಥಿತಿ ಏನು ಅಂತ ಗ್ರಹಿಸಿಕೊಂಡು ಅವರ ಕುರಿತಾಗಿ ನನಗೊಂದು ಕಾರುಣ್ಯ ಭಾವ ಬಂದದ್ದು ಹೌದು. ಆದರೆ ಈಗ ನಮ್ಮ ಮಕ್ಕಳ ಒಂದು ಹಿತಾಸಕ್ತಿಯ ಬಗ್ಗೆ ಕೂಡ ನಾನು ಯೋಚನೆ ಮಾಡಬೇಕು ಎನ್ನುವುದು ಸತ್ಯವೇ ಹೌದು. ಆದರೆ ಅದು ಹೇಗೆ ಸಾಧ್ಯ? ಜೂಜಾಟದಲ್ಲಿ ಏನು ನಿರ್ಣಯ ಆಗಿದೆ ಅದರ ಪ್ರಕಾರ ಪಾಂಡವರು ನಡ್ಕೊಂಡಿದ್ದಾರೆ ಅಂತ ಹೇಳಿದರೆ 12 ವರ್ಷ ಮತ್ತು 1 ವರ್ಷದ ಅಜ್ಞಾತವಾಸ, ಅದನ್ನು ಮುಗಿಸಿದ ಮೇಲೆ ಅವರು ಬರಲೇಬೇಕು. ಅವರು ಬಾರದೇ ಮಾಡುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಅದರ ಬಗ್ಗೆ ಏನು ಯೋಚನೆ ಮಾಡಿದ್ದೀರಿ ನೀವು ಅಂತ ಪ್ರಶ್ನೆ ಮಾಡ್ತಾನಂತೆ. ಆಗ ಮತ್ತೆ ಮುಖಮುಖ ನೋಡಿಕೊಂಡು ಶಕುನಿ ಹೇಳ್ತಾನೆ, ಪ್ರಭು ಅದರ ಬಗ್ಗೆ ನಾವು ಯೋಚನೆ ಮಾಡಿದ್ದೇವೆ, ಬೇರೆ ಏನೂ ಅಲ್ಲ. ಪಾಂಡವರಿಗೆ ಒಂದು ರೀತಿಯ ವೈರಾಗ್ಯ ಭಾವನೆ ಬರಬೇಕು, ಊರಿಗೆ ಬರಲೇಬಾರದು ಎನ್ನುವಂಥ ಒಂದು ಸ್ಥಿತಿ, ಮಾನಸಿಕ ಸ್ಥಿತಿ ಅವರಿಗೆ ಉಂಟಾಗಬೇಕು. ಅಂಥ ಒಂದು ಪ್ರಯತ್ನವನ್ನು ಮಾಡುವಂಥ ಹಂಚಿಕೆಯಲ್ಲಿ ನಾವಿದ್ದೇವೆ. ನಮ್ಮ ವೈಭವವನ್ನು, ನಮ್ಮದಾದಂತಹ ಆಡಂಬರವನ್ನು ಅವರ ಎದುರಿನಲ್ಲಿ ತೋರಿಸಬೇಕು ಮತ್ತು ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಎನ್ನುವುದರ ಒಂದು ಸ್ವಸ್ವರೂಪ ಜ್ಞಾನ ಕೂಡ ಅವರಿಗೆ ಆಗಬೇಕು. ಅಂಥ ವ್ಯವಸ್ಥೆಯನ್ನು ಮಾಡುವ ಒಂದು ಹಂಚಿಕೆಯಲ್ಲಿ ನಾವಿದ್ದೇವೆ ಅಂತ ಹೇಳ್ತಾರಂತೆ. ಅದು ಏನು ಯೋಚನೆ ಅಂತ ಕೇಳಿದರೆ ವಿವರಿಸ್ತಾರೆ. ನಾಡೊಳಗೆ ತುರುಹಟ್ಟಿಯಲಿ ನಾಡೊಳಗೆ ತುರುಹಟ್ಟಿಯಲಿ ಹೊಲರಾಡಿ ಹೆಚ್ಚಿದ ಗೋಕದಂಬವ ನೋಡುವುದು ನೆವ ಕುರುಪತಿಯ ಗಾಢದ ಸಗಾಡಿಕೆಯ ನೋಡಿ ನಸಿಯಲಿ ಪಾಂಡು ಸುತರವರಾಡುಗಾಡಿನ ಹೊಲನ ಹೊರೆಯಲಿ ಕೂಡ ತನು ಪರಿಮಳದ ಅರಮನೆಯಂಗನ ನಿವವ ನಾಡಿನ ಒಳಗಡೆ ನಾವೆಷ್ಟು ಸೌಖ್ಯದಿಂದೇವೆ ಸೌಭಾಗ್ಯದಿಂದಿದ್ದೇವೆ ಅಂತ ನಮಗೆ ಗೊತ್ತು. ಪಾಂಡವರು ಇಲ್ಲದೇ ಇದ್ದಂತಹ ರಾಜ್ಯದಲ್ಲಿ ಯಾವ ರೀತಿಯ ವೈಭವೋಪೇತವಾದಂತಹ ಜೀವನವನ್ನು ನಾವು ಮಾಡುತ್ತೇವೆ ಎನ್ನುವುದನ್ನು ಕಣ್ಣಾರೆ ಅವರು ನೋಡುವಂತಹ ಒಂದು ಸ್ಥಿತಿ ಬರಬೇಕು. ಅದು ಬರಬೇಕು ಅಂತ ಹೇಳಿದರೆ ಅವರ ಎದುರಿನಲ್ಲಿ ನಾವು ಅದನ್ನು ಪ್ರದರ್ಶನ ಮಾಡಬೇಕು. ಪ್ರದರ್ಶನ ಮಾಡಬೇಕು ಅಂತ ಇದ್ದರೆ ನಾವು ನಗರದಿಂದ ಹೊರಗೆ ಹೋಗಬೇಕು, ಅವರಿರುವಂಥ ಅರಣ್ಯದ ಬಳಿಗೆ ನಾವು ಹೋಗುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಬೇಕು. ಅದು ಉದ್ದೇಶಪೂರ್ವಕವಾಗಿ ನಾವು ಅಲ್ಲಿಗೆ ಹೋದದ್ದು ಅಂತ ಆಗಬಾರದು. ಅದಕ್ಕೆ ಬೇಕಾಗಿ ಏನಾದರೂ ಒಂದು ನೆವನವನ್ನು ಹುಡುಕಬೇಕು. ಅದು ಈಗಾಗಲೇ ನಾವು ಉಪಾಯವನ್ನು ಚಿಂತಿಸಿದ್ದೇವೆ. ಏನದು? ಹೊರವಲಯದಲ್ಲಿ ಒಂದು ಬಹಳ ದೊಡ್ಡ ಗೋಶಾಲ ಇದೆ, ತರುಹಟ್ಟಿ. ಆ ತರುಹಟ್ಟಿಯಲ್ಲಿ ಇರತಕ್ಕಂತಹ ಗೋ ಸಂಪತ್ತನ್ನು ನೋಡುವುದಕ್ಕೆ ಅಂತ ನಾವು ಹೋಗುವುದು. ಆ ಗೋಶಾಲೆ ಹೇಗೆ ನೋಡಿಕೊಳ್ತಾ ಇದ್ದಾರೆ, ಗೋಪಾಲಕರೆಲ್ಲ ಅವರ ಕೆಲಸಗಳನ್ನು ಸರಿಯಾಗಿ ಮಾಡ್ತಾ ಇದ್ದಾರೋ, ಆ ಗೋಕುಲ ಹೇಗಿದೆ ಎನ್ನುವುದನ್ನು ನೋಡಿಕೊಂಡು ಒಂದಷ್ಟು ವಿಹಾರವನ್ನು ಮಾಡುವುದು. ಹಾಗೆ ಹೋಗಬೇಕು ಅಂತ ಇದ್ದರೆ ಇಡೀ ಹಸ್ತಿರಾವತಿಯಲ್ಲಿರತಕ್ಕಂತಹ ರಾಣಿವಾಸವನ್ನೆಲ್ಲ ಕರ್ಕೊಂಡು ಹೋಗಬೇಕು ಅಲ್ಲಿಗೆ. ಒಂದು ರೀತಿಯಲ್ಲಿ ವನವಿಹಾರಕ್ಕೆ ಹೋದ ಹಾಗೆ ನಮ್ಮ ಆಡಂಬರ ಎಲ್ಲ ಅವರು ನೋಡಬೇಕು. ಭಂಡಾಗಾರದಲ್ಲಿದ್ದಂತಹ ಎಲ್ಲ ಸುವಸ್ತುಗಳನ್ನು ಕೂಡ ಹೊರಗೆ ತರಬೇಕು. ಆದಷ್ಟು ನಮ್ಮ ಮಹಿಳೆಯರ ತನುಗಂಧಗಳು ಇಡೀ ಅರಣ್ಯವನ್ನು ವ್ಯಾಪಿಸುವ ರೀತಿಯ ಪರಿಮಳ ದ್ರವ್ಯಗಳನ್ನು ಕೂಡ ಲೇಪಿಸಿಕೊಂಡು ನಾವು ಹೋಗಬೇಕು. ಹಾಗಾಗಿ ನಾವು ಕಾಣದೇ ಇದ್ದರೂ ಕೂಡ ಈ ಪರಿಮಳ ಎಲ್ಲಿಂದ ಬಂತು ಅಂತ ಅವರು ಕುತೂಹಲಿಗಳಾಗಿ ನಮ್ಮನ್ನು ನೋಡುವ ಹಾಗಾಗಬೇಕು ಅಂತ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡುವಂಥ ಒಂದು ಪ್ರಯತ್ನದಲ್ಲಿ ನಾವಿದ್ದೇವೆ. ಒಂದೇ ವಿಷಯ ಏನು ಅಂತ ಹೇಳಿದರೆ ನೀವು ಅದಕ್ಕೆ ಅನುಮತಿಯನ್ನು ಕೊಡಬೇಕು ನಾವು ಹೋಗಲಿಕ್ಕೆ ಅಂತ ಹೇಳ್ತಾರೆ. ಆಗ ಸಿರಿಗೆ ಸಫಲತೆಯುವುದು
ಸಿರಿಗೆ ಸಫಲತೆಯುವುದು ನಾನಿದನರಿಯ ನೀವರಿದ್ದ ವಿಪಿನಂತರಕ್ಕೆ ಗಮನಿಸುವುದು ಆ ವಿಪಿನಂತರಕ್ಕೆ ಗಮನಿಸುವುದು ಉಚಿತವೇ ಮನ ಮುನಿಸು ನೆರೆ ಬಲಿದು ಆದ ಕೆರಳಿದರೆ ತಾಲವುದು ಭೀಮನ ದುರ್ಳತನವು ಕೆರಳಿದರೆ ಕಾಳಬಹುದು ಭೀಮನ ದುರುಳತನವೀ ಕೌರವೇಂದ್ರನ ಹುರುಳು ಹುರಿಯೇರುವುದು ಮತವಲ್ಲ ಎಂದು ಅಂಧನ್ರ ಪ ಸಿರಿಗೆ ಸಫಲತೆ ಯಹುದು ಐಶ್ವರ್ಯ ಸಂಪತ್ತು ಆಡಂಬರ ವೈಭವ ಅಂತ ನಮ್ಮಲ್ಲಿ ಇದ್ರೆ ಅದು ಉಂಟು ಅಂತ ಇನ್ನೊಬ್ಬರು ನೋಡಬೇಕು. ಹಾಗಾಗಲೇ ಆ ಒಂದು ನಮ್ಮ ಸಂಪತ್ತಿನ ಸಾರ್ಥಕತೆ ಇರುವಂಥದ್ದು. ಆ ದೃಷ್ಟಿಯಿಂದ ನೀವು ಯೋಚನೆ ಮಾಡಿದ್ದೇನೋ ಸರಿ, ಆದರೆ ನಾವು ಯೋಚನೆ ಮಾಡಿದ ಹಾಗೆ ಎಲ್ಲ ಸಂಭವಿಸ್ತದೋ? ಆಲೋಚನೆ ಮಾಡಿ. ನಾವು ಏನೋ ಯೋಚನೆಯನ್ನು ಮಾಡಿಕೊಂಡು ಅಲ್ಲಿಗೆ ಹೋಗಬಹುದು, ಹೋದ ಬಳಿಕ ಕೇವಲ ನಮ್ಮ ವೈಭವವನ್ನು ನೋಡಿ ಸುಮ್ಮನಿದ್ದಾರೋ ಪಾಂಡವರು? ಧರ್ಮರಾಜ ಏನು ಯೋಚನೆ ಮಾಡಲಿಕ್ಕಿಲ್ಲ, ಅವನಿಂದ ಏನೂ ನಮಗೆ ತೊಂದರೆ ಆಗಲಿಕ್ಕಿಲ್ಲ. ಹಾಗಂತ ಉಳಿದವರು ಅವನ ತಮ್ಮಂದಿರಿದ್ದಾರಲ್ಲ, ಭೀಮಸೇನ ಮೊದಲೇ ಗುರುಗುಟ್ಟುತ್ತಾನೆ, ಅವನಿಗೆ ಕೌರವ ಅಂದರೆ ಆಗುವುದಿಲ್ಲ, ದುಶ್ಯಾಸನ ಅಂತ ಆಗುವುದಿಲ್ಲ. ಇದು ಸಂದರ್ಭ ಅಂತ ತಿಳ್ಕೊಂಡು ಏನಾದರೂ ತನ್ನ ಪೌರುಷವನ್ನು ಅವನು ಮೆರೆಸಲಿಕ್ಕೆ ನೋಡಿದರೆ. ಇನ್ನು ಅರ್ಜುನ, ಅರ್ಜುನಿಗೆ ಕರ್ಣ ಅಂದರೆ ಆಗುವುದಿಲ್ಲ, ಅವನೆಲ್ಲಾದರೂ ಹರಿಹಾಯ್ದು ಬಿದ್ದರೆ. ಆಗ ನೀವು ಆಡಂಬರಕ್ಕೆ ವೈಭವಕ್ಕೆ ಅಂತ ಹೋದದ್ದು ಅಪಾಯಕಾರಿಯಾದಂತಹ ಒಂದು ವ್ಯವಸ್ಥೆಗೆ ತಿರುಗಿ ಹೋದರೆ ಏನು ಮಾಡುವುದು? ಅದರ ಬಗ್ಗೆ ನೀವು ಯೋಚನೆ ಮಾಡಿದ್ದೀರೋ? ವೈಭವವನ್ನು ತೋರಿಸಬೇಕು ಅಂತ ಹೇಳಿ ತಾವಾಗಿ ಅಪಾಯವನ್ನು ಎದುರು ಹಾಕಿಕೊಂಡು ಅದಕ್ಕೆ ಸಿಲುಕುವಂತಹ ಒಂದು ಸ್ಥಿತಿ ಉಂಟಾದರೆ ಕಷ್ಟ. ನೀವು ಹೋಗುವುದೆಲ್ಲ ಸರಿ, ಇದರ ಬಗ್ಗೆ ಯೋಚನೆ ಮಾಡಿದ್ದೀರೋ ಅಂತ ಕೇಳ್ತಾನೆ. ಆಗ ಹೂನೆ ಹೊಗೆದವರೊಡನೆ ಸೆಣಸಿನ ಸಾಡೆ ಜಿಕ್ಕವು ಮಸೆವ ಕದನವಾಗ ಕಾಣೆಯ ಮರಿಕೆಯಲ್ಲಿ ಸಲುಗೆಯ ಸಾಧು ಸಾಮದಲ್ಲಿ ರಾಣಿಯರ ರಹಿಯಿಂದ ರಂಜಿಸಿಯೇ ರಾಣಿಯರ ರೈಯಿಂದ ರಂಜಿಸಿ ಜಾಡಿನಲಿ ಬಹೆವರಸ ನಿಮ್ಮಡಿಯಾಣೆಯೊಡಂಬಡಿಸಿದನು ನೃಪ ಕರ್ಣಶ ಕುನಿಗಳು ಇವರೆಲ್ಲ ಮೊದಲೇ ತೀರ್ಮಾನ ಮಾಡಿದ್ದಾರೆ ಹೇಗಾದರೂ ಅವನ ಮನಸ್ಸನ್ನು ಒಪ್ಪಿಸಬೇಕು ಅಂತ ಹೇಳಿ. ಹಾಗೆ ಕೌರವ ಮಾತಾಡುವುದಿಲ್ಲ, ಕೌರವನ ಪರವಾಗಿ ಇವರು ಹೇಳುವಂಥದ್ದು. ಇದರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ದೇವೆ ಮಹಾರಾಜ, ಅಂತಹ ಒಂದು ಆಪತ್ತು ಏನು ಬರುವುದಿಲ್ಲ. ಯಾಕಂದರೆ ನಾವು ಹೋಗುವುದು ವನವಿಹಾರಾರ್ಥವಾಗಿ ಹೋಗುವುದು, ಜಗಳ ಕಾಯುವುದಕ್ಕೆ ಹೋಗುವುದಲ್ಲ. ಅದು ಕೂಡ ನಾವು ನಮ್ಮ ರಾಣಿವಾಸವನ್ನು ಕರ್ಕೊಂಡು ಹೋಗುತ್ತೇವೆ ಅಂತ ಹೇಳಿದರೆ ಮಹಿಳೆಯರು ಬಂದಾಗ ಅವರಿಗೆ ಅಪಚಾರವನ್ನು ಪಾಂಡವರು ಖಂಡಿತ ಮಾಡಲಿಕ್ಕಿಲ್ಲ. ಅದು ಕೂಡ ನಮ್ಮ ಮನೆತನದ ಸ್ತ್ರೀಯರಿಗೆ ಅವರು ಏನು ಅಪಾಯವನ್ನು ಮಾಡಲಿಕ್ಕಿಲ್ಲ. ಕೇವಲ ವೈಭವವನ್ನು ಅವರ ಎದುರಲ್ಲೇ ಪ್ರದರ್ಶಿಸುವುದು ಮಾತ್ರ, ಹತಿರಾವತಿಯ ಭಂಡಾಗಾರದಲ್ಲಿ ಏನು ಉಂಟು ಎನ್ನುವುದನ್ನು ಅವರು ನೋಡಿರಲಿಕ್ಕಿಲ್ಲ. ಯಾಕೆಂದರೆ ಅವರು ಬಂದಾಗ ರಾಜ್ಯವನ್ನು ವಿಭಾಗ ಮಾಡಿ ಅವರನ್ನು ನೀವು ಇಂದ್ರಪ್ರಸ್ಥಕ್ಕೆ ಕಳುಹಿಸಿಕೊಟ್ಟಿದ್ದೀರಿ. ಅಲ್ಲಿ ಏನುಂಟು ಅದೆಲ್ಲ ಈಗ ನಮ್ಮ ವಶ ಆಗಿದೆ. ಪೂರ್ವಜರಿಂದ ಬಳುವಳಿಯಾಗಿ ಬಂದಂತಹ ಸಿರಿ ಸಂಪತ್ತು ಏನುಂಟು ಅದನ್ನು ನಾವು ಅನುಭವಿಸಿದ್ದೇವೆ ಹೊರತು ಪಾಂಡವರದನ್ನು ನೋಡಿಯೂ ಇಲ್ಲ. ಹಾಗಾಗಿ ಇದನ್ನೆಲ್ಲ ತೋರಿಸುವಂಥ ಸಂದರ್ಭ ಇದು. ಅದು ಬಿಟ್ಟರೆ ಅವರಲ್ಲಿ ಯುದ್ಧಕ್ಕಾಗಿಯೋ ಜಗಳಕ್ಕಾಗಿಯೋ ಮತ್ತು ಕಾಲು ಕೆರೆದು ಜಗಳ ಮಾಡಲಿಕ್ಕೆ ನಾವು ಹೋಗುವುದಲ್ಲ. ಆದ್ದರಿಂದ ಅದನ್ನು ನೋಡಿ ನೋಡಿ ಅವರು ಕರಬಬೇಕಷ್ಟೇ. ಅಯ್ಯೋ ನಮಗಿಲ್ಲದ ಭಾಗ್ಯ ಇವರಿಗುಂಟಲ್ಲ ಅಂತ ಇದ್ದರೆ ಸಾಕು. ಇಷ್ಟು ಇದ್ದವರ ಎದುರಿನಲ್ಲಿ ನಾವು ಮತ್ತೆ ಹೇಗೆ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಎನ್ನುವ ವೈರಾಗ್ಯ ಭಾವ ಅವರಿಗೆ ಬರುವ ಕಾರಣಕ್ಕೋಸ್ಕರವಾಗಿ ನಾವು ಈ ವನವಿಹಾರವನ್ನು ಇಟ್ಟುಕೊಂಡಿದ್ದೇವೆ. ನೀವೇನು ಯೋಚನೆ ಮಾಡಬೇಡಿ, ಇದರಿಂದ ಯಾವುದೇ ರೀತಿಯದ್ದಾದಂತಹ ಅಪಾಯ ಬರಲಿಕ್ಕೆ ಸಾಧ್ಯ ಇಲ್ಲ, ಅದನ್ನೆಲ್ಲ ಉಪಾಯದಿಂದ ನಾವು ಪರಿಹರಿಸಿಕೊಳ್ಳುತ್ತೇವೆ ಅಂತ ಹೇಳಿ ಕರ್ಣ ಮತ್ತು ಶಕುನಿಯರು ಸಮಾಧಾನ ಹೇಳುತ್ತಾರಂತೆ ಧೃತರಾಷ್ಟ್ರನಿಗೆ. ಆ ಮಾತನ್ನು ಕೇಳಿದಾಗ ಧೃತರಾಷ್ಟ್ರನ ಮನಸ್ಥಿತಿ ಹೇಗಾಗುತ್ತದೆ? ಅವನು ಒಪ್ಪಿಗೆಯನ್ನು ಕೊಡುತ್ತಾನೋ ಇಲ್ಲವೋ, ಇದರ ಬಗ್ಗೆ
ಮುಂದಿನ ಸಂಪುಟದಲ್ಲಿ ನೋಡೋಣ ವೀಕ್ಷಕರೇ. ಈಗ ಫಲಶ್ರುತಿ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮ ಯಾಗ ಫಲ, ಮೇದಿನಿಯನೊಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲವಬಹುದು. ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ, ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.